ವಿಶೇಷ ಚೇತನರೆಂದು ಗುರುತಿಸಿ ಅಂಗವೈಫಲ್ಯದಿಂದ ದುರ್ಬಲರಾದ ಇಂಥವರಿಂದ ಕೆಲಸಗಳು ಸಂಪೂರ್ಣ ಪ್ರಮಾಣದಲ್ಲಿ ಜರುಗುವುದಿಲ್ಲ ಎಂಬ ಭಾವನೆಯಿಂದ ಯಾರೂ ಕೆಲಸ ಕೊಡದೆ ನಿರುದ್ಯೋಗಿಯಾಗಿ ಚಿಂತೆಯಲ್ಲಿ ಕೊರಗುತ್ತಾ ಕುಳಿತ ವಿಶೇಷ ಚೇತನರೊಬ್ಬರಿಗೆ ದಾರಿದೀಪವಾಗಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಗ್ರಾಮೀಣ ಪ್ರದೇಶ ಹೆಚ್ಚಾಗಿರುವ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವ ಬಡ ಮತ್ತು ದುರ್ಬಲ ಆದಾಯದ ಗುಂಪಿನ ಕುಟುಂಬಗಳಿಗೆ ವಾರ್ಷಿಕ 100 ದಿನಗಳ ಉದ್ಯೋಗವನ್ನು ಒದಗಿಸುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಲಾಭದಿಂದ ಅನೇಕ ಕುಟುಂಬಗಳು ಸುಧಾರಣೆಗೊಂಡಿದ್ದು ಇದೀಗ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಯಾದಂತಹ ವಿಶೇಷಚೇತನಾದಂತಹ ಮಂಗಳೇಶ್ ಸಂಟ್ನೂರ್ ಎಂಬುವರು ಈ ಯೋಜನೆಯಿಂದ ಉದ್ಯೋಗ ಪಡೆದ ಯಶಸ್ವಿಯಾಗಿ ಜೀವನವನ್ನು ಸಾಗಿಸಿದ್ದಾರೆ. ಸರಿಯಾದ ದೈಹಿಕ ಬೆಳವಣಿಗೆ ಇಲ್ಲದೆ ಕುಬ್ಜನಾಗಿರುವ ಮಂಗಳೇಶ್ ಇವರು ಜೇಬಿನಲ್ಲಿ ಕಾಸಿಲ್ಲದೆ ಕೈಯಲ್ಲಿ ಉದ್ಯೋಗವಿಲ್ಲದೆ ಚಿಂತಾಮಗ್ನರಾಗಿ ಕುಳಿತಿದ್ದ ಮಂಗಳೇಶನಿಗೆ ಹೊಳೆದಿದ್ದು ಉದ್ಯೋಗ ಖಾತ್ರಿ ಯೋಜನೆ ಕೂಲಿ ಕೆಲಸ. ತಕ್ಷಣ ಕಾರ್ಯಪ್ರವೃತ್ತರಾದ ಮಂಗಳೇಶ್ ಹತ್ತಿರದ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಜಾಬ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಅವರ ಮನವಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿಯ ಜಾಬ್ ಕಾರ್ಡ್ ನೀಡಿ ಉದ್ಯೋಗದ ಅವಕಾಶ ಕಲ್ಪಿಸಿಕೊಟ್ಟಿರುತ್ತಾರೆ. ಪ್ರಸ್ತುತ ಉದ್ಯೋಗ ಖಾತ್ರಿ ಯೋಜನೆಗೆ ಕದ್ರಳ್ಳಿ ರಸ್ತೆಯ ಮಾರ್ಗ ಮತ್ತೆ ಇದು ಇರುವಂತಹ ನಾಗರಾಜ್ ದೇಸಾಯಿ ಅವರ ಹೊಲದಿಂದ ರತ್ನಮ್ಮ ಬಂಡ್ರಕಲ್ ಅವರ ಹೊಲದವರೆಗೆ ನಾಲ ಹೂಳೆತ್ತುವ ಕಾಮಗಾರಿಯಲ್ಲಿ ಕೂಲಿ ಕಾರ್ಯ ಕೆಲಸ ನಿರ್ವಹಿಸುತ್ತಿದ್ದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಕಾಯಕ ಮಿತ್ರ ಕಿರಣ್ ಪೂಜಾರಿ ಅವರೊಂದಿಗೆ ಅವರ ಸಹಕಾರದೊಂದಿಗೆ ಈ ಕೆಲಸದಲ್ಲಿ ತೃಪ್ತನಾಗಿದ್ದಾನೆ ಎಂದು ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇದೇ ಕಾಮಗಾರಿಯಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾಗಿ 8-10 ವರ್ಷದಿಂದ ಬಳಲಿ ಇದೀಗ ಸತತ 4 ವರ್ಷದಿಂದ ದಂಪತಿ ಸಮೇತ ಉದ್ಯೋಗ ಖಾತ್ರಿಯ ಯೋಜನೆಯಿಂದ ಲಾಭ ಪಡೆಯುತ್ತಿದ್ದು ವಿಶೇಷ ಚೇತನರಿಗೆ ಆ ಯೋಜನೆಯಲ್ಲಿ 50% ಇರುವುದು ಆಸರೆಯಾಗಿದೆ ಎಂದು ತಿಳಿಸಿದ್ದಾರೆ. ನಿರುದ್ಯೋಗಿಗಳ ಪಾಲಿಗೆ ವರದಾನವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ವಿಶೇಷ ಚೇತನರು ಸಹ ಬದುಕು ಕಟ್ಟಿಕೊಳ್ಳುತ್ತಿರುವುದಕ್ಕೆ ಮಂಗಳೂರು ಗ್ರಾಮದ ಇಬ್ಬರು ವಿಶೇಷ ಚೇತನರು ಸಾಕ್ಷಿಯಾಗಿದ್ದಾರೆ. ಸುಮಾರು 4 ವರ್ಷಕ್ಕಿಂತ ಹೆಚ್ಚು ಸಮಯ ನರೇಗಾದ ಅಡಿಯಲ್ಲಿ ಕೂಲಿ ಕೆಲಸ ಮಾಡುತ್ತಾ ಬಂದಿದ್ದು ತಾಯಿ ಮತ್ತು ಸಹೋದರಿಯನ್ನು ನೋಡಿಕೊಳ್ಳುವ ಹೊಣೆ ನನ್ನ ಮೇಲಿದೆ. ಕುಬ್ಜನಾಥ ನನಗೆ ಬೇರೆ ಕಡೆ ಕೆಲಸ ಸಿಗದೇ ಇದ್ದಾಗ ಕೈ ಹಿಡಿದು ನನ್ನ ಕುಟುಂಬಕ್ಕೆ ಆಸರೆಯಾಗಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಸದ್ಯ 4 ವರ್ಷದಿಂದ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇನೆ. ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಸದಾ ಚಿರಋಣಿಯಾಗಿರುತ್ತೇನೆ. ಇದೇ ಸಂದರ್ಭದಲ್ಲಿ ಮಂಗಳೇಶ್ ಸೋಂಟ್ನಾರ್ ಉದ್ಯೋಗ ಖಾತ್ರಿ ಫಲಾನುಭವಿಯಾದಂತಹ ಅವರು ಕೂಡ ಮಾತನಾಡಿದ್ದು ಸರ್ಕಾರದ ಯೋಜನೆಯನ್ನು ಅರ್ಹ ವ್ಯಕ್ತಿಗಳಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಮಾಡಿದ್ದು ಯೋಜನೆಯು ಸೂಕ್ತ ವ್ಯಕ್ತಿಗಳಿಗೆ ತಲುಪಿದಾಗ ನಮ್ಮ ಕಾರ್ಯ ಸಾರ್ಥಕ ಎಂದಿದ್ದಾರೆ. ನೀಲಂ ಚಳಿಯರಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮಂಗಳೂರು. ಮತ್ತು ಇದೇ ಸಂದರ್ಭದಲ್ಲಿ ಕಿರಣ್ ಪೂಜಾರ್ ನರೇಗಾ ಸಹಾಯಕ ಮಂಗಳೂರು ಇವರು ಕೂಡ ಮಾತನಾಡಿದ್ದು ಉದ್ಯೋಗ ಖಾತ್ರಿ ಯೋಜನೆಯಿಂದ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿದ್ದು ಅವರ ಜೀವನೋಪಾಯವನ್ನು ಸರಳವಾಗಿ ಸಾಗಿಸುತ್ತಿದ್ದ ಯೋಜನೆಯಲ್ಲಿ ಇನ್ನೂ ಅನೇಕ ಕಾಮಗಾರಿಗಳನ್ನು ನಿರ್ವಹಿಸಬೇಕಾಗಿದೆ ಎಂದು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರವಿಕುಮಾರ್ ಹಳ್ಳಿಕೇರಿ, ಆರ್ಡಿ ನ್ಯೂಸ್, ಕೊಪ್ಪಳ. ಮಂಗಳೇಶ್ ಫೇಮಸ್ ಬಿಡ್ರಿ. ಪಟ್ಟ ಬೇಕಾ? ಪಟ್ಟ ಬಿಡ್ತಾರೆ, ಪಟ್ಟ ಬಿಡ್ತಾರೆ. ಹಾ, ಹುಲಿಯೋ ಬಂದ ಹುಲಿ. ಹೊಸ ಕಟ್ಟ ನೀವು? ಜಾಸ್ತಿ ಜನ ಬೇಡ ಅಂದ್ರೆ ಎಲ್ಲರಿಗೂ ಅರ್ಥ ಆಗಂತ ಅಷ್ಟೇ. ಈಗ ಎಷ್ಟು ಜನ, ಈಗ ನೀವು ಎಷ್ಟು ಜನ ದುಡಿದಿರಮ್ಮ ಒಂದು ವರ್ಷದಲ್ಲಿ? ಈಗ ಈಗ ಒಂದು ವರ್ಷಕ್ಕೆ ನಾವು ಒಂದು ಕುಟುಂಬಕ್ಕೆ ಈ ಬರ್ತಾರೆ. ನನ್ನ ಹೆಸರು ಗುರುಲಿಂಗಪ್ಪ ಮೇದರ್ಪ ಗೊಂಡ್ ಅಂತೇಳಿ. ಮಂಗೂರು ಗ್ರಾಮ ಪಂಚಾಯತಿಯಲ್ಲಿ VRW ಕೆಲಸ ಮಾಡ್ತಾ ಇದ್ದೇನೆ. ಸರ್, ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ವಿಕಲಚೇತನರಿದ್ದಾರೆ? ಅವ್ರಿಗೆ ಯಾವ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಟ್ಟಿದ್ದೀರಿ? ಒಟ್ಟಾರೆ ಟೋಟಲ್ ಆಗಿ 770 ಜನ ಇದ್ದಾರೆ. ನಮ್ಮ ಮಂಗೂರು ಸೇರಿ ರಾವಣಿಕೆ ಕೌಳಿಕೇರಿ ಸೇರಿ ಟೋಟಲ್ 770 ಜನ ಇದ್ದಾರೆ. ಸೊ ಅದರಲ್ಲಿ 150 ಜನ 18 ವರ್ಷ ಮೇಲ್ಪಟ್ಟ ಜನ ಇದ್ದಾರೆ. ಸೊ ಸ್ವಲ್ಪ ಕೆಲಸಕ್ಕೆ ಉದ್ಯೋಗಕ್ಕೆ ಕೆಲಸಕ್ಕೆ ಬರ್ತಕ್ಕಂಥ ಸಾಧ್ಯ ಇದ್ದರೂ ಒಂದು 60-65 ಜನ ಅಷ್ಟೇ ಮಾತ್ರ ಇದ್ದಾರೆ. ಈಗ ಆಲ್ರೆಡಿ ಗ್ರಾಮ ಪಂಚಾಯತಿಯಲ್ಲಿ 35 ಜನ ಕೆಲಸದಲ್ಲಿ ಇದು ಮಾಡ್ತಾ ಇದ್ದಾರೆ.
ನಾವು ಒಟ್ಟಾರಾಗಿ ವಿ ಆರ್ ಡಬ್ಲ್ಯೂ ಆಗ್ತಕ್ಕಂಥ ವಿಕಲಚೇತನರು ಯಾರು ನಮ್ಗೆ ಫೋನ್ ಮಾಡಿ ಕರೆ ಮಾಡಿದ್ರೆ ಅವ್ರು ಒಂದೇ ಕಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಕನಿಷ್ಠ ಒಂದು 60-70 ಜನ ಕೆಲಸ ಮಾಡ್ತಕ್ಕಂಥ ಮೀಟಿಂಗ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಏನಾದರೂ ಸಹಜವಾಗಿ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ಕಂಟಿ ಕಡಿಯೋದಾಗಲಿ, ಎಳೆಯೋದಾಗಲಿ, ಅಥವಾ ನೀರು ಸರಬರಾಜು ಮಾಡೋದಾಗಲಿ, ಸೊ ಅವ್ರಿಗೆ ಏನಾದರೂ ಮೆಜರ್ಮೆಂಟ್ ತೊಗೊಳೋಕ್ಕಾಗಲಿ ಹೆಲ್ಪ್ ಮಾಡ್ತಾಯಿರ್ತಾರೆ. ಸೊ ಸಾಧ್ಯವಾದಷ್ಟು ಸಾಮಾನ್ಯ ಜನರು 100% ದೈಹಿಕವಾಗಿ ಸದೃಢತಾರೆ. ಸೊ ಬಿಕಾಸ್ ಸೇತರು ಸ್ವಲ್ಪ ನಿಶಕ್ತಿ ಇರೋದ್ರಿಂದ ಸ್ವಲ್ಪ ಸಮಯ ಕಡಿಮೆ ಕೊಟ್ಟು ಕೆಲಸದಲ್ಲಿ ಹಗುರವಾದ ಕೆಲಸ ಕೊಟ್ಟು ಉದ್ಯೋಗ ಖಾತ್ರ ತೊಡಸ್ಕೊಳ್ಳಿ ಅಂತ ಹೇಳಿ ಅವ್ರಿಗಂತಾನೆ ನಾವು 50 ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 50% ಕನ್ಸೆಷನ್ ಇದೆ. ಇದು 50% ಕನ್ಸೆಷನ್ ಕೊಟ್ಟಿದ್ರಿಂದ ಉಳಿದ ವಿಕಲಚೇತನರಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ನಿಮ್ಮ ಭಾವನೆ? ಏನಿಲ್ಲ, ವರ್ಷ ಪೂರ್ತಿ ಅವ್ರು ಯಾರಿಗೂ ಕೆಲಸ ಉದ್ಯೋಗಗಳು ಇರೋದಿಲ್ಲ. ಸೀಜನ್ ಇದ್ದಾಗ ತಮ್ಮ ಸಂದೇ ಕೃಷಿ ಕೆಲಸದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ನೊಂದು ಟೈಮ್ ಉದ್ಯೋಗ ಖಾತ್ರಿಯಲ್ಲಿ ಬಂದ ಹೊತ್ತಾಗ ತಮ್ಮ ಕೆಲಸವನ್ನು ಬದುಕಿಟ್ಕೊಂಡು ತಮ್ಮ ವೈಯಕ್ತಿಕವಾಗಿ ಜೀವನದಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಬರೋರು ಒಂದು ದಿನಕ್ಕೆ 309 ರೂಪಾಯಿ ಅಂತ ಸ್ವಂತ ನಮಗೆ ಉದ್ಯೋಗ ನಮಗೋಸ್ಕರ ಕೊಡ್ತಾ ಇದ್ದಾರೆ. ಅದೇ ಗ್ರಾಮ ಪಂಚಾಯತಿ ಎಲ್ಲರ ಸಹಕಾರದೊಂದಿಗೆ ನಾವು ದುಡಿಬೇಕಂತೇಳಿ ಎಲ್ಲರೂ ಆಸೆ ಪಡ್ತಾರೆ. ಇದು ವರ್ಷದಲ್ಲಿ ಒನ್ ಟೈಮ್ ಅಷ್ಟೇ ಅಲ್ಲ, ನಮಗೆ ವರ್ಷ ಪೂರ್ತಿ ಬೇಕು ಅಂತ ಬಯಸ್ತಾ ಇದ್ದೀವಿ. ಕಾರಣ ಅಷ್ಟೇ, ಅವರಿಗೆ 100 ದಿನಗಳು ಬೇಕು. ಸಾಮಾನ್ಯ ಜನರು 30-40 ಜನ ದುಡಿದ್ರೆ ಅವ್ರ ಕೌಟುಂಬಿಕವಾಗಿ ದೈಹಿಕವಾಗಿ ತುಂಬ ತೊಂದರೆಯಲ್ಲಿದ್ದಾರೆ. ಅದಕ್ಕೆ 100 ದಿನಗಳು ಅವ್ರ ಸಪ್ರೇಟವಾದಂಥ ವಿಶೇಷ ಕಾರ್ಡನ್ನೇ ಕೊಡಬೇಕು. ಸೊ ಅದು ಇಡೀ ಕುಟುಂಬಕ್ಕೆ, ಅಂಗವಿಕಲ ಕುಟುಂಬಕ್ಕೆ 100 ದಿನ ಕಂಪಲ್ಸರಿ ಕೊಡ್ಬೇಕಂತೇಳಿ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ. ಸೊ ಇನ್ಸ್ಪೈರ್ ಅದೇ ರೀತಿ ಸರ್ಕಾರನು ಕೂಡ 100 ದಿವಸ ಅವ್ರಿಗೆ ಕೊಡ್ತಾ ಇದೆ ಸರ್, ವಿಶೇಷ ಜಾಬ್ ಕಾರ್ಡ್ ಅಂತ ಹೇಳಿ. ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಓಕೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗುರುಲಿಂಗಪ್ಪ ಅಂತೇಳಿ. ಸರಿ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಇಲ್ಲಿ ಬೇರೆ ವಿಕಲಚೇತನರು ಬಂದು ಕೆಲಸ ಮಾಡಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೆ ಕೆಲಸ ಮಾಡ್ರಿ, ಅರ್ಧ ಇದನ್ನ ಮಾಡ್ತಾರಲ್ಲ, ಅರ್ಧ ಮೆಜರ್ಮೆಂಟ್ ಕೊಡ್ತಾರಲ್ಲ, ಹಂಗಾಗಿ ಅವ್ರಿಗೆ ಕೆಲಸ ಅವಕಾಶಗಳನ್ನ ಮಾಡಿಸ್ಕೊಡ್ಬೋದ್ರಿ. ಅವರು ಒಟ್ಟು ಕೆಲಸ ಮಾಡ್ಬೋದು ಅಂತ ಮೇಟಿಗಳು ಹಂಗೇನಿಲ್ರಿ ನಮ್ದ್ರಾಗ ಅಳತಿ ಸರಿ ಕೊಡ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ಮೇಟಿಗಳು ಹೆಂಗ ಕಲ್ರಿಗೆ ಎಲ್ಲ ಹಿರಿಯ ನಾಗರಿಕರಿಗೆ ಸಹಕಾರ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ, 60 ವರ್ಷ ಮೇಲ್ಪಟ್ಟವರಿಗೂ ಕೊಡ್ತಾರೆ. ಈ ಗ್ರಾಮ ಪಂಚಾಯತಿಯಿಂದ ಸಹಕಾರ ನಿಮ್ಗೆ ಯಾವ ರೀತಿ ಕೊಡ್ತಾರೆ? ಗ್ರಾಮ ಪಂಚಾಯತಿ ಈಗ ಎನ್ಎಂಆರ್ ಹಾಕೋದಿರ್ಬೋದು, ಅಳತಿ ಕೊಡೋದಿರ್ಬೋದು, ಯಾವ ರೀತಿ ನಿಮ್ ಗ್ರಾಮ ಪಂಚಾಯತಿಯಿಂದ ಸಹಕಾರ? ಗ್ರಾಮ ಪಂಚಾಯತಿಯಿಂದ 1 ಫೂಟ್ ಚೌರಸ್ರಿ, 1 ಫೂಟ್ ಉದ್ದಾರಿ, 25 ಫೂಟ್ ಕೃಷಿ ಹೊಂಡ ಮಾಡಿರ ಅಂತ ಅಂದ್ರೆ ಆ ರೀತಿನ ನಾವು ಮಾಡ್ಕೊಂಡ್ಬಂದಿವ್ರಿ. ಇದ್ರ ಉಪಯೋಗ ಏನಾಗುತ್ತೆ ಅಂತ ಹೇಳ್ತೀರಿ? ಇದು ಉಪಯುಕ್ತ, ಈ ಕೃಷಿ ಹೊಂಡಲ್ಲಿ ನೀರ್ ನಿಂತ್ಕೊಂಡು ಅಂತರ್ಜಲಗಳನ್ನ ಹೆಚ್ಚಾಗತ್ರಿ, ನಮ್ಮೂರಿಗೆ ನಮಗೆ ಒಳ್ಳೇದಾಗತ್ತೆ. ಯೆಸ್, ವೆರಿ ಗುಡ್. ಧನ್ಯವಾದಗಳು ಮಂಗಳೇಶ್ವರ.